their friends, as in 1 Chronicles 22:16, King David said this to Solomon. ಪ್ರಿಯ ಸ್ನೇಹಿತರೆ, ಮೊದಲನೇ ಪೂರ್ವಕಾಲ ವೃತ್ತಾಂತ 22:16 ದಾವೀದ ರಾಜನು ಸೊಲೋಮನನಿಗೆ ಹೇಳುತ್ತಾನೆ, Arise and begin working and may the Lord be with you. ಎದ್ದು ಕೆಲಸ ಮಾಡು, ದೇವರು ನಿನ್ನ ಸಂಗಡ ಇರಲಿ ಎಂದು ಹೇಳುತ್ತಾನೆ. The Lord says this to you too. Arise and begin working. ನಿಮಗೂ ಕೂಡ ಕರ್ತನು ಹೇಳುತ್ತಿದ್ದಾನೆ, ಎದ್ದು ಕೆಲಸ ಮಾಡಿರಿ ಎಂದು ಆತನು ಹೇಳುತ್ತಿದ್ದಾನೆ. Here David encouraged his son Solomon to build the temple of God. ದೇವರ ಆಲಯವನ್ನು ಕಟ್ಟುವುದಕ್ಕಾಗಿ ತನ್ನ ಮಗನಿಗೆ ದಾವೀದನು ಇಲ್ಲಿ ಪ್ರೋತ್ಸಾಹ ಮಾಡುತ್ತಾನೆ. David did not get to build God's temple. ದೇವರ ಆಲಯ ಕಟ್ಟುವುದಕ್ಕಾಗಿ ದಾವೀದನಿಂದ ಆಗಲಿಲ್ಲ. But he very much prepared everything, the land, gold, silver, wood, stone, bronze and iron and workmen too. ಆದರೆ ಆಲಯದ ಕೆಲಸಕ್ಕಾಗಿ ಚಿನ್ನ, ಬೆಳ್ಳಿ, ಕಂಚು, ಕಬ್ಬಿಣ ಮತ್ತು ನಿಪುಣರು ಎಲ್ಲವನ್ನು ಆತನು ಸಿದ್ಧ ಮಾಡಿದನು. Here it's like saying to Solomon, you've got everything. ಕಟ್ಟುವುದಕ್ಕಾಗಿ ನಿನಗೆ ಎಲ್ಲವೂ ಇದೆ ಎಂದು ಸೊಲೋಮನನಿಗೆ ಹೇಳುವಂತ ರೀತಿಯಾಗಿದೆ. Now it's time to work on the temple of God. ಇದು ದೇವರ ಆಲಯಕ್ಕಾಗಿ ಕೆಲಸ ಮಾಡುವಂತಹ ಸಮಯವಾಗಿದೆ. Get started. ಅದು ಪ್ರಾರಂಭ ಮಾಡು. Arise and begin working. ಎದ್ದು ಕೆಲಸ ಮಾಡುವುದಕ್ಕೆ ಪ್ರಾರಂಭಿಸು. Of course Solomon obeyed his father and built a magnificent temple to God to dwell in it. ಸೊಲೋಮನನು ತನ್ನ ತಂದೆಗೆ ವಿಧಿಯನಾಗಿ ಬಹಳ ವೈಭವವುಳ್ಳಂತಹ ಆಲಯವನ್ನು ಕಟ್ಟಿದನು. Now it's time for you to work on your own temple. ಈಗ ಇದು ನಿಮಗಾಗಿ ಸ್ವಂತ ಆಲಯವನ್ನು ಕಟ್ಟಿಕೊಳ್ಳುವಂತಹ ಸಮಯವಾಗಿದೆ. What is your temple? ನಿಮ್ಮ ಆಲಯವೇನು? The Bible says in 1 Corinthians 3:16. ಮೊದಲನೇ ಕೋರಿಂತ 3:16 ಸತ್ಯವೇದವು ಹೇಳುತ್ತದೆ, ಯು ಆರ್ ದ ಟೆಂಪಲ್ ಆಫ್ ಗಾಡ್. ನೀವೇ ಆ ಆಲಯವಾಗಿದ್ದೀರಿ. ದ ಲಾರ್ಡ್ ಡ್ವೆಲ್ಸ್ ಇನ್ ಯೋರ್ ಟೆಂಪಲ್ ಆಫ್ ಗಾಡ್. ನಿನ್ನ ಆಲಯದಲ್ಲಿ ದೇವರು ವಾಸ ಮಾಡುತ್ತಾನೆ. ಫಾರ್ ಗಾಡ್ ಟು ಡ್ವೆಲ್ ಇನ್ ಸೈಡ್ ಯು, ಯು ಹ್ಯಾವ್ ಟು ವರ್ಕ್ ಔಟ್ ಯುವರ್ ಸಾಲ್ವೇಷನ್. ನಿಮ್ಮಲ್ಲಿ ದೇವರು ವಾಸ ಮಾಡಬೇಕೆಂದರೆ ನಿಮ್ಮ ರಕ್ಷಣೆಗೋಸ್ಕರ ನೀವು ಕಾರ್ಯ ಮಾಡಬೇಕು. ದೆನ್ ಗಾಡ್ ವಿಲ್ ವರ್ಕ್ ಇನ್ ಯು. ಆಗ ದೇವರು ನಿಮ್ಮಲ್ಲಿ ಕಾರ್ಯ ಮಾಡುತ್ತಾರೆ. The Lord who has begun a good work in you will continue to work in you until the coming of the Lord. ಕರ್ತನ ಬರೋಣದ ದಿನದವರೆಗೂ ಯಾವ ಒಳ್ಳೆಯ ಕಾರ್ಯ ಕರ್ತನು ನಿಮ್ಮಲ್ಲಿ ಪ್ರಾರಂಭಿಸಿದ್ದಾನೋ ಅದನ್ನು ಆತನು ಸಿದ್ಧಿಗೆ ತರುತ್ತಾನೆ. When you look at the instructions given to Solomon by King David. ರಾಜನಾದ ದಾವೀದನು ಸೊಲೋಮನಿಗೆ ಕೊಟ್ಟಂತಹ ಸಲಹೆಗಳನ್ನು ನೋಡಿರಿ. In 1 Chronicles 22:12-13 he says. ಮೊದಲನೇ ಪೂರ್ವಕಾಲ ವೃತ್ತಾಂತ 22:12-13 ಆತನು ಹೇಳುತ್ತಾನೆ. He said, keep God's word. ದೇವರ ವಾಕ್ಯವನ್ನು ಕೈಗೊಂಡು ನಡೆ ಎಂದು ಹೇಳುತ್ತಾನೆ. And in the 13th verse he said, be strong and courageous. 13ನೇ ವಾಕ್ಯದಲ್ಲಿ ಹೇಳುತ್ತಾನೆ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು. Number 2 he said, be strong and courageous. ಎರಡನೇದಾಗಿ ಆತನು ಹೇಳುತ್ತಾನೆ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು ಎಂದು ಹೇಳುತ್ತಾನೆ. And number 3 he said, don't be fearful or dismayed. ಮೂರನೇದಾಗಿ ಹೇಳುತ್ತಾನೆ, ಅಂಜಬೇಡ, ಕಳವಳಗೊಳ್ಳಬೇಡ. These 3 things are so important to work out our salvation. ನಮ್ಮ ರಕ್ಷಣೆಗಾಗಿ ಕಾರ್ಯ ಮಾಡಬೇಕಾದರೆ ಈ 3 ಕಾರ್ಯಗಳು ಬಹಳ ಮುಖ್ಯವಾಗಿವೆ. Get busy and come out of your comfort zone. ನಿಮ್ಮ ಆರಾಮದಾಯಕ ಸ್ಥಾನದಿಂದ ಹೊರಗೆ ಬಂದು ನಿಮ್ಮ ನೀವೇ ಕಾರ್ಯನಿರತರಾಗಿರಿ. Get sensitive to the Holy Spirit. ಪವಿತ್ರಾತ್ಮನಿಗೆ ಸಂವೇದನಶೀಲರಾಗಿರಿ. Preserve in doing God's work. ದೇವರ ವಾಕ್ಯ ಕೈಕೊಳ್ಳುವುದರಲ್ಲಿ ನಿರತರಾಗಿರಿ. Persevere in doing God's work. ದೇವರ ವಾಕ್ಯದಲ್ಲಿ ಸ್ಥಿರವಾಗಿರಿ. These 3 things are so important. ಈ 3 ವಿಷಯಗಳು ಬಹಳ ಪ್ರಾಮುಖ್ಯವಾಗಿವೆ. More than everything, we have to be sensitive to the Holy Spirit. ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ಪವಿತ್ರಾತ್ಮನಿಗೆ ಸಂವೇದನಶೀಲರಾಗಿರಿ. When we listen to the Holy Spirit. ನಾವು ಪವಿತ್ರಾತ್ಮನಿಗೆ ಕೇಳುವಾಗ He will help you to take one step at a time. ಆ ಸಮಯದಲ್ಲಿ
ಇನ್ನೊಂದು ಹೆಜ್ಜೆ ಮುಂದೆ ಇಡುವುದಕ್ಕೆ ಆತನು ನಿಮಗೆ ಸಹಾಯ ಮಾಡುವನು. When God speaks, he will speak only just one word. ದೇವರು ಮಾತನಾಡುವಾಗ ಒಂದು ಶಬ್ದ ಮಾತ್ರ ಮಾತನಾಡುತ್ತಾನೆ. He will not be narrating the whole story. ಎಲ್ಲವನ್ನು ಆತನು ವಿವರಿಸಿ ಹೇಳುವುದಿಲ್ಲ. But then he will say, my child, do this. ಇದನ್ನು ಮಾಡು ನನ್ನ ಮಗುವೆ ಎಂದು ಹೇಳುತ್ತಾರೆ. In a still small voice he will speak only one word. ಮಧುರವಾದ ಆತನ ಧ್ವನಿಯಲ್ಲಿ ಒಂದೇ ಒಂದು ಶಬ್ದವನ್ನು ಹೇಳುತ್ತಾನೆ. Because you cannot do all the things at one time. ಒಂದು ಸಮಯದಲ್ಲಿ ಎಲ್ಲವನ್ನೂ ನೀವು ಮಾಡುವುದಕ್ಕೆ ಆಗುವುದಿಲ್ಲ. Be sensitive to the Holy Spirit. ಪವಿತ್ರಾತ್ಮನಿಗೆ ಬಹಳ ಸಂವೇದನಾಶೀಲರಾಗಿದ್ದುಕೊಂಡು ನಡೀರಿ. Work out your salvation. ನಿಮ್ಮ ರಕ್ಷಣೆಗಾಗಿ ಕಾರ್ಯ ಮಾಡಿರಿ. Then he will keep you on the right path. ಆಗ ಆತನು ನಿಮ್ಮನ್ನು ಸರಿಯಾದ ಮಾರ್ಗದಲ್ಲಿ ಇಡುತ್ತಾನೆ. You will not turn to the right or to the left. ನೀವು ಎಡಕ್ಕಾದರೂ ಬಲಕ್ಕಾದರೂ ತಿರುಗುವುದಿಲ್ಲ. You will keep your body, the temple of God, holy. ನಿಮ್ಮ ದೇಹವಾದ ಆತನ ಆಲಯವನ್ನು ನೀವು ಪವಿತ್ರವಾಗಿಟ್ಟುಕೊಳ್ಳುವಿರಿ. Arise. ಎದ್ದೇಳಿರಿ. And begin working. ಕಾರ್ಯ ಮಾಡುವುದಕ್ಕೆ ಪ್ರಾರಂಭಿಸಿರಿ. The Lord will be with you. ಕರ್ತನೇ ನಿಮ್ಮೊಂದಿಗಿರುವನು. He will dwell in you to help you work out your salvation. ನಿಮ್ಮ ರಕ್ಷಣೆಗಾಗಿ ಕಾರ್ಯ ಮಾಡುವುದಕ್ಕಾಗಿ ಆತನು ನಿಮ್ಮಲ್ಲಿ ವಾಸ ಮಾಡಿ ನಿಮಗೆ ಸಹಾಯ ಮಾಡುವನು. Just take one step at a time. ಒಂದು ಸಮಯದಲ್ಲಿ ಒಂದು ಹೆಜ್ಜೆ ಮಾತ್ರ ಯೋಚಿಸಿರಿ. Our loving Lord Jesus, Father, help your children to work out their salvation. ಕರ್ತನಾದ ಪ್ರಿಯ ಯೇಸುವೆ, ನಿನ್ನ ಮಕ್ಕಳು ರಕ್ಷಣೆಯನ್ನು ಇಟ್ಟುಕೊಳ್ಳುವುದರಲ್ಲಿ ಅವರಿಗೆ ನೀನೇ ಸಹಾಯ ಮಾಡು. Lord, your people may be struggling to come out of their temptation. ಕರ್ತನೇ, ನಿನ್ನ ಮಕ್ಕಳು ಅವರ ಶೋಧನೆಗಳಿಂದ ಹೊರಗೆ ಬರುವುದಕ್ಕೆ ಅವರು ಬಹಳ ಕಷ್ಟಪಡುತ್ತಿರಬಹುದು. They may be doing the same wrong thing again and again. ಅದೇ ತಪ್ಪುಗಳನ್ನು ಅವರು ಮತ್ತೆ ಮತ್ತೆ ಮಾಡುತ್ತಿರಬಹುದು. They may be cheating their wives playing the video games. ವಿಡಿಯೋ ಆಟ ಆಡುತ್ತಾ ತಮ್ಮ ಪತ್ನಿಯರಿಗೆ ಅವರು ಮೋಸ ಮಾಡುತ್ತಿರಬಹುದು. Or they may be going after other women. ಅಥವಾ ಅವರು ಬೇರೆ ಸ್ತ್ರೀಯರ ಹಿಂದೆ ಹೋಗುತ್ತಿರಬಹುದು. Father, help them, Lord. ಕರ್ತನೇ, ಅವರಿಗೆ ಸಹಾಯ ಮಾಡು. Help your people, Lord. ನಿನ್ನ ಮಕ್ಕಳಿಗೆ ಸಹಾಯ ಮಾಡು. From all the temptation. ಎಲ್ಲ ಶೋಧನೆಗಳಿಂದ ಅವರು ಹೊರಬರುವಂತೆ ಅವರನ್ನು ಹೊರಗೆ ತೆಗೆದುಕೊಂಡು ಅವರ ಸ್ವಂತ ರಕ್ಷಣೆಗಾಗಿ ಕಾರ್ಯ ಮಾಡುವಂತೆ ಅವರಿಗೆ ಸಹಾಯ ಮಾಡು. Your people may be praying, may be preaching, or may be doing good work. ನಿನ್ನ ಮಕ್ಕಳು ಪ್ರಾರ್ಥಿಸುತ್ತಿರಬಹುದು, ಬೋಧಿಸುತ್ತಿರಬಹುದು, ಅಥವಾ ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಿರಬಹುದು. But then help them to come out of all the temptation. ಆದರೆ ಕರ್ತನೇ, ಅವರು ಎಲ್ಲ ಶೋಧನೆಗಳಿಂದ ಅವರು ಹೊರಗೆ ಬರುವಂತೆ ಸಹಾಯ ಮಾಡು. From all their addiction. ಎಲ್ಲ ಅವರ ಚಟಗಳಿಂದ. Bring them out, Lord. ಕರ್ತನೇ, ಅವರನ್ನು ಹೊರಗೆ ತೆಗೆದುಕೊಂಡು ಬಾ. Bring them out, Lord. ಅವರನ್ನು ಹೊರಗೆ ತೆಗೆದುಕೊಂಡು ಬಾ. Holy Spirit, help them, Lord, in their weakness. ಪವಿತ್ರಾತ್ಮನೇ, ಅವರ ಬಲಹೀನತೆಯಲ್ಲಿ ಅವರಿಗೆ ನೀನೇ ಸಹಾಯ ಮಾಡು. Let all the weakness leave in Jesus' name. ಯೇಸುವಿನ ನಾಮದಲ್ಲಿ ಎಲ್ಲ ಬಲಹೀನತೆ ಬಿಟ್ಟು ಹೋಗಲಿ. Let the sins be cleansed by your precious blood. ನಿನ್ನ ಅಮೂಲ್ಯ ರಕ್ತದಿಂದ ಎಲ್ಲ ಪಾಪಗಳು ಶುದ್ಧೀಕರಿಸಲ್ಪಡಲಿ. Make your people holy. ನಿನ್ನ ಜನರು ಪವಿತ್ರರಾಗಿ ಮಾಡು. Holy. ಪವಿತ್ರ. Holy. ಪರಿಶುದ್ಧರಾಗಿ. Father, fill them with your spirit, Lord. ಕರ್ತನೇ, ನಿನ್ನ ಆತ್ಮನಿಂದ ಅವರನ್ನು ತುಂಬು. And make them holy. ಪರಿಶುದ್ಧರನಾಗಿ ಅವರನ್ನು ಮಾಡು. Help them to begin to work from now on. ಈಗಿನಿಂದ ಅವರು ಕೆಲಸ ಪ್ರಾರಂಭಿಸುವಂತೆ ಸಹಾಯ ಮಾಡು. In Jesus name. ಯೇಸುವಿನ ನಾಮದಲ್ಲಿ. Praise God. ದೇವರಿಗೆ ಸ್ತೋತ್ರ. May the Lord help you to take one step at a time. ಒಂದೇ ಸಮಯದಲ್ಲಿ ಒಂದು ಹೆಜ್ಜೆ ಇಡುವುದಕ್ಕೆ ಕರ್ತನೇ ನಿಮಗೆ ಸಹಾಯ ಮಾಡಲಿ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.